ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಳೆದ 8-10 ವರ್ಷಗಳಿಂದ ಸಾರ್ವಜನಿಕರಿಗೆ ಖಾತೆ ಮಾಡಲು ನಗರಸಭೆ ಆಡಳಿತ ಮಂಡಳಿ ಹಾಗೂ ಮಾಜಿ ಸಚಿವ ಸುಧಾಕರ್ ಸಾರ್ವಜನಿಕರಿಂದ ಹಣ ಪಡೆಯುತ್ತಿದ್ದರು ಎಂಬ ಆರೋಪ ಕೇಳಿಬರುತ್ತಿತ್ತು. ಚುನಾವಣೆಯಲ್ಲಿ ಭರವಸೆ ನೀಡಿದಂತೆ ಖಾತೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುತ್ತೇನೆ ಎಂದು ಭರವಸೆ ನೀಡಿದ್ದರು. ಖಾತೆ ಪತ್ರವನ್ನು ಸಾರ್ವಜನಿಕರಿಗೆ ನೀಡಿದ್ದರು. ನಾನು ಇಲ್ಲೇ ಕುತ್ಕೊಂಡು ಫೈಲ್ ಮಾಡ್ಕೊಂತೀನಿ. ನಾನೇ ನಾಳೆ ಹೇಳ್ಬಿಡಿ, ಫೈಲ್ ಮಾಡ್ಕೊಂತೀವಿ. ನಾಳೆ ನಿಮ್ಮನ್ನೆಲ್ಲ 160 ಜನ ಎಲ್ಲ ಮನೆಗಳು ಬರಕ್ಕಿದೆ. ಪ್ರಸಾದ ಸರ್, ಬೆಳಗ್ಗೆ ಒಂದು 300 ಜನಕ್ಕೆ ತಿಂಡಿ ಮಾಡಿಸ್ಬಿಡಿ. ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಗಣಿಗಾರಿಕೆ ವಿಚಾರವಾಗಿ ಸರ್ಕಾರದಿಂದ ಪರವಾನಗಿ ಇದ್ರೆ ಗಣಿಗಾರಿಕೆಯನ್ನು ನಡೆಸಿ, ನನ್ನ ತಕರಾರು ಇಲ್ಲ. ಕಾನೂನಾತ್ಮಕವಾಗಿ ಗಣಿಗಾರಿಕೆ ನಡೆಸಿರುವುದಿಲ್ಲ. ಓವರ್ ಟನ್ನೇಜ್ ಹಾಕುವುದು, ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಓಡಾಡುತ್ತಿರುತ್ತಾರೆ, ಏನಾದರೂ ಅಪಾಯ ಸಂಭವಿಸಿದ್ರೆ ಹೊಣೆ ಯಾರು? ಅಕ್ರಮ ಗಣಿಗಾರಿಕೆ ನಡೆಸುವವರನ್ನು ನಾನೇಕೆ ಕರೆದು ಮಾತನಾಡಲಿ? ಅವರಿಗೆ 2-3 ದಿನಗಳ ಹಿಂದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನೋಟಿಸ್ ನೀಡಿದೆ. ಹೀಗೆ ಅಕ್ರಮ ಗಣಿಗಾರಿಕೆ ನಡೆಸುವವರು ರೌಡಿಗಳಂತೆ ವರ್ತನೆ ಮಾಡುತ್ತಾರೆ ನನಗೆ. ಆದ್ದರಿಂದ ನಾನು ಅವರನ್ನು ಮಾತನಾಡಿಸುವುದಿಲ್ಲ. ಪರವಾನಗಿ ಇದ್ರೆ 100 ಅಥವಾ 1000 ಗಣಿಗಾರಿಕೆ ನಡೆಸಲಿ, ನನ್ನ ಅಭ್ಯಂತರವಿಲ್ಲ ಎಂದು ತಿಳಿಸಿದರು. ಸರ್ಕಾರದಿಂದ ಪರ್ಮಿಷನ್ ಇದೆಯಾ? ಲೀಗಲ್ ಆಗಿದೆಯಾ? ಸರ್ಕಾರದ ಕಾನೂನಿನಡಿ ನೀವು ಕ್ರಷರ್ 100 ಅಲ್ಲ 1000 ನಡೆಸ್ಕೊಳ್ಳಿ, ಬಟ್ ಸರ್ಕಾರದಿಂದ ಪರ್ಮಿಷನ್ ತಗೊಳ್ಳಿ. ಅದಕ್ಕೆ ಪರ್ಮಿಷನ್ ಅಥಾರಿಟಿ ನಾನಲ್ಲ. ಲೀಗಲ್ಲಾಗಿ ನೀವು ಕೆಲಸ ಮಾಡಿ, ನಾವು ಇಂಟರ್ಫಿಯರು ಆಗಲ್ಲ. ಓವರ್ ಟನ್ ಮಾಡೋದು ಹೆಂಗಂದ್ರೆ, ಅಡ್ಡಾದಿಡ್ಡಿ ಓಡಿಸೋದು ಹೆಂಗಂದ್ರೆ, ಬ್ಲಾಸ್ಟ್ ಮಾಡೋದು ಮಾಡಿದ್ರೆ ನಾನು ಯಾವನ್ನೂ ಮುಲಾಜು ಮಾಡಲ್ಲ. ಸೊ ಅದಕ್ಕೆ ಮಾಲೀಕರು ಏನಂತಾರೆ, ನಿನ್ನೆ ಕೂಡ ಅಟ್ಲೀಸ್ಟ್ ಮೊದಲು ಕರೆದು ನಮ್ಮನ್ನು ಒಂದು ಮಾತು ಕೇಳಲಿಲ್ಲ, ಒಂದು ನೋಟಿಸ್ ಕೊಡಲಿಲ್ಲ. ಇದಕ್ಕಿದ್ದಂಗೆ ಈ ಕೆಲಸ ಮಾಡಿದ್ರೆ, ಇಲ್ಲಿ 106 ಜನ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಜೀವನ ಕೊಡ್ತಾ ಇದ್ದೀವಿ, ಏನು ಮಾಡೋದು? ಅಕ್ರಮವಾಗಿ ಕ್ರಷರ್ಗಳು ನಡೆಸೋ ಅಯೋಗ್ಯರಿಗೆ ನಾನು ಯಾಕ್ರಿ ಕರೆದು ಮಾತಾಡಬೇಕು? ಒಬ್ಬನ ಯಾವನಾದ್ರೂ ನಿಯತ್ತ ಕ್ರಷರ್ ನಡೆಸೋ ವಿಧಾನ ಯಾವುದೋ ಒಂದು 2-3 ಇದ್ದಾವೆ, ಮಿಕ್ಕಿದ್ದೆಲ್ಲ ಅಕ್ರಮವಾಗಿ ನಡೆಸ್ತಿದ್ದಾರೆ. ಈ ಅಕ್ರಮವಾಗಿ ನಡೆಸೋ ರೌಡಿಗಳನ್ನ ಕರೆದು ನಾನು ಮಾತಾಡಬೇಕಾ? ನನಗೇನು ಕೆಲಸ ಅವ್ರದ್ದು ಮಾತಾಡೋಕ್ಕೆ? ಕರೆಕ್ಟಾಗಿದ್ದರೆ ಕೆಲಸ ಆಗುತ್ತೆ, ಇಲ್ಲೀಗಲ್ ಆಗಿದ್ದರೆ ಬಂದ್ ಆಗುತ್ತೆ. ನಾನೇನು ಅವ್ರನ್ನ ಮಾತಾಡೋದು? ಕರೆಕ್ಟಾಗಿ ಇಡಿಸಿದ್ರೆ ನಡಿಯಕ್ಕೆ ಬಿಡ್ತೀನಿ, ಇಲ್ಲೀಗಲ್ ಆಗಿದ್ರೆ ಮುಚ್ಚಾಕ್ಸ್ತೀನಿ. ನನಗೆ ಯಾರು ಮುಲಾಜಲ್ಲೂ ನಾನು ಇಲ್ಲವೇ? ದಿಸ್ ಈಸ್ ಸ್ಟ್ಯಾಂಡ್ ಕ್ಲಿಯರ್. ಕರೆದು ಮಾತಾಡೋದೇನಿದೆ, ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ 2 ಡೇಸ್ ಬ್ಯಾಕು, ಎಲ್ಲ ಕ್ರಷರ್ಸು ನಿಲ್ಲಿಸಿ ಅಂತ ನೋಟಿಸ್ ಹೋಗಿದೆಯಲ್ವೋ, ಕೇಳಕ್ಕೆ ಹೇಳಿ ಅವ್ರನ್ನ. ಕಡನಾಗಿ ಬ್ಯಾನ್ ಮಾಡೋಕ್ಕೆ ಬರಲ್ಲ. ನಾನು ಹೇಳೋದು ಸರ್, ದಿನಕ್ಕೆ 100 ಲಾರಿಗಳು ಸ್ಕೂಲ್ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ಓವರ್ ಟನ್ ಹಾಕ್ಕೊಂಡು ಹೋದರೆ ಯಾವುದಾದ್ರೂ ಮಗುಗೆ ಆಕ್ಸಿಡೆಂಟ್ ಆದರೆ ಯಾರು ಸರ್ ಆಗ್ತಾರೆ? ನಾಳೆ ಆಕ್ಸಿಡೆಂಟಲ್ಲಿ ನಿಮ್ಮ ಮಗುನೋ ನನ್ನ ಮಗುನೋ ಇದ್ದರೆ ಯಾರು ಸರ್ ಜವಾಬ್ದಾರಿ? ಇವತ್ತು ನಮ್ಮ ಪೆರೇಸಂದ್ರ ಕ್ರಾಸಲ್ಲಿ ದಿನಕ್ಕೆ 500 ಗಾಡಿಗಳು ಹೋಗ್ತವೆ, ಮುದ್ದನಹಳ್ಳಿ ರೋಡಲ್ಲಿ 500 ಗಾಡಿ ಹೋಗ್ತವೆ. ಯಾವುದಾದ್ರೂ ಮಗು ರೋಡ್ ಕ್ರಾಸ್ ಮಾಡುವಾಗ, ಇವತ್ತು ಮೊನ್ನೆ ಒಬ್ಬ ರೈತ ಹೆಂಗೆ ಸತ್ತೋದ ಗೊತ್ತಾ ಸರ್? ಓವರ್ ಟನ್ ಇತ್ತು ಗಾಡಿ, ರಿವರ್ಸ್ ಬಂದು ಸತ್ತೋಗಿದ್ದವನು, ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಲ್ಲ, ಇದು ವಾಸ್ತವ. ನಾಳೆ ಬೆಳಗ್ಗೆ ಯಾರ್ದಾದ್ರೂ ಪ್ರಾಣಹಾನಿ ಆದರೆ ನಮ್ಮನೇಲಿ ಸಮಸ್ಯೆ ಆಗೋರ್ಗೂ ನೋಡ್ಕೊಂಡು ಬಿತ್ಕೋಬೇಕಾ? ನೋಡ್ರಪ್ಪ, ಕಾನೂನು ರೀತಿಯಲ್ಲಿ ಅದು 8 ಟನ್ ವೈಟೇಜ್ ಇದೆಯೋ ಅದ್ರ ಪ್ರಕಾರ ಹಾಕ್ಕೊಂಡೋಗಿ, ನಿಮ್ಮನ್ನು ಯಾರೂ ತಡೆಯಲ್ಲ. ಈಗ ನಿನ್ನೆ ಏನು ಎಲ್ಲ ಟ್ರಕ್ನೂ ತಡೆದಿದ್ದೀವೋ ನಾವು? ಇಲ್ಲೀಗಲ್ ಆಗಿರೋದೇ ತಡೆದಿದ್ದೀವಿ ತಾನೇ? ನೀವು ಕೇಳಿ, ನಾವೆಲ್ಲ ಇಲ್ಲೀಗಲ್ ಆಗಿರೋದು ತಡಿಬಾರ್ದಾ? ತಡಿತೀವಿ, ಬದಲಾವಣೆಗೆ ಮುನ್ನುಡಿ ಬರೀತಾ ಇದೀವಿ, ಬರೀತೀವಿ. ಡಿ ದೇವರಾಜ್, ಪ್ರಗತಿ ಟಿವಿ, ಚಿಕ್ಕಬಳ್ಳಾಪುರ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.